श्रीराम समर्थ विप्रद सभे हागू नामद श्रेष्ठते। श्री महाराजरु चिक्क राम मंदिर कट्टिसिदाग ओंदु गायत्री पुरश्चरण हागू रुद्रस्वाहाकार माडिसिदरु। बेरे बेरे स्थलगळिंद पंडितराद वैदिक ब्राह्मणरन्नु करेसि एल्ल वैदिक कर्मगळन्नु यथासांगवागि माडिसिदरु। हागू अवरिगे साकष्टु अन्न वस्त्र हागू दक्षिणे कोट्टु यथोचित गौरविसिदरु। आग 8 दिवस अन्न क्षेत्र विट्टु गोंदावलेय हागू अक्कपक्कद ऊरुगळ जनरिगे हट्टे तुंब ऊटक्के हाकि तृप्तपडिसिदरु। स्वाहाकारक्कागि वायिगे ओब्बरु वैदिकरु बंदिद्दरु। श्री महाराजरु वैदिक होम हवनगळन्नु यथासांगवागि माडुत्तिद्दरेनो निज, आदरे एल्लरिगू रामनामद महत्त्वन्नु पुनः पुनः हेळि अदन्ने उपदेश माडुत्तिरुवदन्नु नोडि आ वैदिकरिगे हिडिसदे अवरु वेदशास्त्र संपन्न भावुशास्त्री लेलेयवरिगे आ रीति पत्र बरेदु तिळिसिदरु। भावुशास्त्रीयवरिगे अवर अभिप्राय अत्यंत योग्यवेनिसि अवरु परचुरे शास्त्रिगळ कडेयिंद श्री महाराजरिगे ओंदु पत्र बरेयिसिदरु। वैदिक कर्मगळु निजवागियू महत्त्वद्दागिरुत्तवे, अल्लदे पवित्रवागिरुत्तवे। हीगिरुवाग रामनामद बंडु एब्बिसुवुदु अवैदिक ಹಾಗೂ ಅಶಾಸ್ತ್ರೀಯವಾಗಿರುತ್ತದೆ ಎಂಬುದೇ ಆ ಪತ್ರದ ತಾತ್ಪರ್ಯವಾಗಿತ್ತು. ಆ ಪತ್ರ ಬಂದಾಗ ಶ್ರೀ ಮಹಾರಾಜರು ಇಲ್ಲಿ ನೋಡಿರಿ, ವಾಯ್ಯ ಶಾಸ್ತ್ರೀಭು ಅವರ ಪತ್ರ ಬಂದಿರುತ್ತದೆ ಎಂದು ಅನ್ನುತ್ತಾ ಆ ಪತ್ರವನ್ನು ಎಲ್ಲರಿಗೂ ತೋರಿಸತೊಡಗಿದರು. ಈ ಸಮಾಚಾರವು ವಿಪ್ರವೃಂದದಲ್ಲಿ ಹರಡಿದೊಡನೆ ಆ ವಿಷಯವನ್ನು ಕುರಿತು ಬಹಳ ಚರ್ಚೆ ಪ್ರಾರಂಭವಾಯಿತು. ಹಾಗೂ ಕೊನೆಗೆ ಎಲ್ಲರೂ ಸಭೆ ಸೇರಿ ಅದರಲ್ಲಿ ನಿರ್ಣಯಿಸಬೇಕೆಂದು ತೀರ್ಮಾನವಾಯಿತು. ಸಭೆಯ ದಿನ ಯಜ್ಞ ಮಂಟಪದಲ್ಲಿ ಬಹಳ ಜನರು ಸೇರಿದರು. ಶ್ರೀ ಮಹಾರಾಜರಿಗೆ ಒಂದು ಉಚ್ಚ ಆಸನವನ್ನು ಸಿದ್ಧಗೊಳಿಸಲಾಗಿತ್ತು. ಶ್ರೀ ಮಹಾರಾಜರು ಸಭೆಗಾಗಿ ಮಂಟಪದಲ್ಲಿ ಬಂದಾಗ ಎಲ್ಲ ಜನರು ತಾವಾಗಿಯೇ ಎದ್ದು ನಿಂತರು. ಶ್ರೀ ಮಹಾರಾಜರು ತಾವು ಸ್ವತಃ ಆಸನದ ಮೇಲೆ ಕುಳಿತುಕೊಳ್ಳದೆ ಸ್ವಾಹಾಕಾರದ ಮುಖ್ಯ ಬ್ರಾಹ್ಮಣನನ್ನು ಆದರದಿಂದ ಹಾಗೂ ಆಗ್ರಹದಿಂದ ಅದರ ಮೇಲೆ ಕೂಡಿಸಿದರು. ಹಾಗೂ ತಾವು ಎದುರಿಗಿದ್ದ ಆಸನದ ಮೇಲೆ ಕುಳಿತುಕೊಂಡರು. ಸಭೆಯು ಒಬ್ಬ ಶಾಸ್ತ್ರಿಗಳ ಭಾಷಣದೊಂದಿಗೆ ಪ್ರಾರಂಭವಾಯಿತು. ಅನಂತರ ಇಬ್ಬರು ವೈದಿಕ ವಿದ್ವಾಂಸರು ಮಾತನಾಡಿದರು. ಅವರೆಲ್ಲರ ಅಭಿಪ್ರಾಯವೇನಿತ್ತೆಂದರೆ ವೇದಗಳ ಆಜ್ಞೆಯು ದೇವರ ಶಬ್ದಕ್ಕಿಂತಲೂ ಶ್ರೇಷ್ಠವಿರುತ್ತದೆ. ವೈದಿಕ ಕರ್ಮಗಳನ್ನು ಮಾಡದ ಹೊರತು ಎಂದೂ ಚಿತ್ತಶುದ್ಧಿಯಾಗುವುದಿಲ್ಲ. ಆದರೆ ಆ ಕರ್ಮಗಳ ಅಧಿಕಾರವಿಲ್ಲದ ಅಜ್ಞಾನಿ ಹಾಗೂ ಆಚಾರಹೀನ ಜನರಿಗಾಗಿ ರಾಮನಾಮವು ಸಾಧನವಾಗಿರುತ್ತದೆ. ಅದನ್ನು ಈ ರೀತಿ ಸಾರ್ವತ್ರಿಕವಾಗಿ ಪ್ರಸಾರ ಮಾಡಿದರೆ ಧರ್ಮ ಭ್ರಷ್ಟವಾಗುತ್ತದೆ. ಶ್ರೀ ಮಹಾರಾಜರು ಉತ್ತರ ಕೊಡಲು ಪ್ರಾರಂಭಿಸುವ ಮೊದಲು ಎಲ್ಲ ವಿಪ್ರವೃಂದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಅವರ ಭಾಷಣವು ಅಂದಾಜು 35 ನಿಮಿಷವಾಯಿತು. ಅವರ ಭಾಷಣದ ಸಾರಾಂಶ ಮುಂದೆ ಹೇಳಿದಂತೆ ಇತ್ತು. ವೇದಗಳ ಈ ಆಜ್ಞೆಯು ನನಗೆ ಶಿರಸ ಒಂದೇವಿರುತ್ತದೆ. ವೈದಿಕ ಕರ್ಮಗಳಿಂದ ಚಿತ್ತಶುದ್ಧಿಯಾಗುತ್ತದೆ ಎಂಬುದು ನನಗೆ ಮಾನ್ಯವಾಗಿರುತ್ತದೆ. ಆದರೆ ಯಾವ ಭಗವಂತನ ಪ್ರಾಪ್ತಿಯಾಗಬೇಕೆಂದು ಚಿತ್ತಶುದ್ಧಿ ಮಾಡಿಕೊಳ್ಳಬೇಕು. ಆ ಭಗವಂತನ ಅಧಿಷ್ಠಾನವು ವೈದಿಕ ಕರ್ಮಗಳಲ್ಲಿ ಇಲ್ಲದಿದ್ದರೆ ಕರ್ಮ ಮಾರ್ಗದ ಪರ್ಯವಸಾನ ಕರ್ಮಠಧರ್ಮದಲ್ಲಿ ಆಗುತ್ತದೆ. ಅಲ್ಲದೆ ಈಗ ಬಾಹ್ಯ ಪರಿಸ್ಥಿತಿಯಲ್ಲೂ ಪರಿವರ್ತನೆ ಹಾಗೂ ಜನರ ಶ್ರದ್ಧೆಯಲ್ಲೂ ವ್ಯತ್ಯಾಸವಾಗಿರುವುದರಿಂದ ವೈದಿಕ ಕರ್ಮಗಳು ಹೇಗೆ ಆಗಬೇಕು ಹಾಗೆ ಆಗುವುದಿಲ್ಲ. ಆದ್ದರಿಂದ ನಾವು ಕರ್ಮ ಮಾರ್ಗದಿಂದ ಹೋಗುತ್ತಿರುವಾಗಲೂ ಕರ್ಮದ ಪರಿಪೂರ್ಣತೆಗಾಗಿ ಇಂದು ನಮಗೆ ಭಗವಂತನ ನಾಮದ ಅವಶ್ಯಕತೆ ಇರುತ್ತದೆ. ಕರ್ಮ ಮಾರ್ಗವನ್ನು ಮನಃಪೂರ್ವಕ ಆಚರಿಸುವ ಜನರಲ್ಲಿ ಕೇವಲ ಕರ್ಮ ಮಾಡುವುದೇ ಸರ್ವಸ್ವ ಎಂಬ ಕರ್ಮಠತನದ ಭಾವನೆ ಉತ್ಪನ್ನವಾಗುತ್ತದೆ. ಹಾಗೂ ನನ್ನ ಆಕ್ಷೇಪವು ಈ ವಿಷಯವನ್ನು ಕುರಿತೇ ಇರುತ್ತದೆ. ಸಾಮಾನ್ಯವಾಗಿ ಕರ್ಮ ಮಾರ್ಗದ ಮನುಷ್ಯನ ಶಿಸ್ತು ಹಾಗೂ ಸಂಯಮದ ಬಗ್ಗೆ ನನಗೆ ಗೌರವವೇ ಇರುತ್ತದೆ. ಒಂದು ರಾಮನಾಮ ತೆಗೆದುಕೊಂಡಿವೆಂದರೆ ಎಲ್ಲ ಧರ್ಮ ಬಂಧನಗಳು ಕಳಚಿ ಹೋಗುತ್ತವೆ ಎಂಬ ಭಾವನೆಯು ಯೋಗ್ಯವಲ್ಲ. ಆದರೆ ಕರ್ಮದಿಂದ ಚಿತ್ತಶುದ್ಧಿಯಾಗುವಾಗ ಭಗವಂತನ ನಾಮದಿಂದ ಭಗವಂತನ ಅಸ್ತಿತ್ವದ ಅರಿವು ಜಾಗೃತವಾಗುತ್ತದೆ. ಇಷ್ಟೇ ಅಲ್ಲದೆ ಪೂರ್ಣ ಚಿತ್ತಶುದ್ಧವಾಗಿ ಕರ್ಮವು ಕಳಚಿ ಬಿದ್ದ ಮೇಲೆಯೂ ನಾಮವೇ ಶೇಷ ಉಳಿಯುತ್ತದೆ. ಹಾಗೂ ನಾವು ಭಗವಂತನೊಂದಿಗೆ ಏಕರೂಪವಾದವೆಂದರೆ ಅದು ಅವನಲ್ಲಿ ಬೆರೆತು ಹೋಗುತ್ತದೆ ಎಂದು ಹೇಳಿದರು. ಶ್ರೀ ಮಹಾರಾಜರು ಮಾಡಿದ ಭಾಷಣದ ಮೇಲೆ
ಅನೇಕ ಶಂಕೆ ಕುಶಂಕೆಗಳು ನಿರ್ಮಾಣವಾಗಿ ಬಹಳಷ್ಟು ಭವತಿ ನ ಭವತಿ ಆಯಿತು. ಅವರಲ್ಲಿ ಒಬ್ಬ ಭಟ್ಟರು ರಾಮನಾಮವು ಮೂಲತಃ ಶಾಸ್ತ್ರೀಯ ಮಂತ್ರವೇ ಅಲ್ಲ ಎಂಬುದನ್ನು ಸರಿಯಾಗಿ ತಿಳಿದುಕೊಳ್ಳಿರಿ ಅಂದರು. ಭಟ್ಟರು ಹೀಗೆ ಹೇಳುವುದೊಂದೇ ತಡ ಇಲ್ಲಿಯವರೆಗೆ ಅತ್ಯಂತ ಶಾಂತರಾಗಿದ್ದು ವಿಪ್ರವೃಂದದ ಎಲ್ಲ ಪ್ರಲಾಪ ಹಾಗೂ ಸ್ವತಃದ ಅವಹೇಳನೆಯನ್ನು ಕೂಡ ಬಾಯಿ ಮುಚ್ಚಿಕೊಂಡು ಕೇಳುತ್ತಿದ್ದ ಶ್ರೀ ಮಹಾರಾಜರು ಒಮ್ಮೆಲೆ ಸಿಡಿಮಿಡಿಗೊಂಡರು. ಹಾಗೂ ರಾಮನಾಮವು ಕೇವಲ ಶಾಸ್ತ್ರೀಯ ಮಂತ್ರವಷ್ಟೇ ಅಲ್ಲ, ಅದು ಸಿದ್ಧ ಮಂತ್ರವಾಗಿರುತ್ತದೆ, ಅದು ಭಗವಂತನವರೆಗೆ ಕರೆದುಕೊಂಡು ಹೋಗುತ್ತದೆ. ಅಲ್ಲ ಅಲ್ಲ, ಅದು ಭಗವಂತನನ್ನೇ ನಮ್ಮ ಕಡೆಗೆ ಎಳೆದು ತರುತ್ತದೆ. ಇದು ನನ್ನ ಪ್ರತ್ಯಕ್ಷ ಅನುಭವ ಇರುತ್ತದೆ. ಬೇಕಾದವರು ನಾಮದಲ್ಲಿರುವ ಈ ಸಾಮರ್ಥ್ಯವನ್ನು ನೋಡಬಹುದು. ರಾಮನಾಮವು ದೇಹಬುದ್ಧಿಯನ್ನು ಸುಟ್ಟು ಹಾಕುವ ಅಗ್ನಿಯಾಗಿರುತ್ತದೆ ಎಂದು ಗರ್ಜಿಸಿದರು. ಶ್ರೀ ಮಹಾರಾಜರ ಈ ಅಗ್ನಿಯ ಕಿಡಿಯಂತೆ ತೇಜಸ್ವಿಯಾದ ಶಬ್ದಗಳನ್ನು ಕೇಳಿ ಎಲ್ಲ ಸಭೆಯು ತಟಸ್ಥವಾಯಿತು. ನಾಮದ ಸಾಮರ್ಥ್ಯದ ವಿಷಯದಲ್ಲಿ ಸಂಶಯ ಹೊಂದುವುದೆಂದರೆ ಶ್ರೀ ಮಹಾರಾಜರ ಹೃದಯದ ಮೇಲೆ ಆಘಾತ ಮಾಡಿದಂತೆ. ಆದ್ದರಿಂದ ತಮ್ಮ ಜೀವನದಲ್ಲಿ ಮಾಡಿದ ತಪಶ್ಚರ್ಯ, ಸಾಧನೆ, ಗುರುಸೇವೆ, ರಾಮಭಕ್ತಿ, ವಿರಕ್ತಿ ಹಾಗೂ ರಾಮನಾಮದ ಅನುರಕ್ತಿ ಇವೆಲ್ಲವುಗಳ ತೇಜವು ಆಗ ಇವರ ಮುಖದ ಮೇಲೆ ಹೊಳೆಯುತ್ತಿತ್ತು. ಹಾಗೂ ಇವರು ಅತ್ಯಂತ ತೇಜಸ್ವಿಯಾಗಿ ಕಾಣತೊಡಗಿದರು. ಕೊನೆಗೆ ಒಬ್ಬ ಶಾಸ್ತ್ರೀಭುವ ಶ್ರೀ ಮಹಾರಾಜರಿಗೆ ರಾಮನಾಮವು ಸಿದ್ಧ ಮಂತ್ರ ಹೇಗೆ ಎಂಬುದನ್ನು ತಾವು ಹೇಳಬೇಕು ಅಂದರು. ಅದಕ್ಕೆ ಶ್ರೀ ಮಹಾರಾಜರು, ರಾಮನಾಮವು ಓಂಕಾರದ್ದೇ ಸ್ವರೂಪವಾಗಿರುತ್ತದೆ, ಅದು ಎಲ್ಲ ಕರ್ಮಗಳ ಹಾಗೂ ಎಲ್ಲ ಸಾಧನೆಗಳ ಪ್ರಾಣವಾಗಿರುತ್ತದೆ. ಭಗವಾನ್ ಶ್ರೀ ಶಂಕರನಿಂದ ಹಿಡಿದು ಶ್ರೀ ಸಮರ್ಥರವರೆಗೆ ಆಗಿ ಹೋದ ಮಹಾಸಿದ್ಧರೆಲ್ಲರೂ ತಮ್ಮ ಕಂಠದಲ್ಲಿ ರಾಮನಾಮವನ್ನೇ ಧಾರಣೆ ಮಾಡಿರುತ್ತಾರೆ. ರಾಮನಾಮದ 3.5 ಕೋಟಿ ಜಪ ಮಾಡಿದವರಿಗೆ ಅವರ ದೇವತೆಯ ಅನುಭವ ಬರದೇ ಇರಲಾರದು. ನೀವೆಲ್ಲರೂ ರಾಮನಾಮದ ಆಧಾರದಿಂದ ರಾಮನನ್ನು ಹೊಂದಿರಿ ಎಂದು ಹೇಳಿದರು. ಸ್ವಾನುಭವವನ್ನು ಆಧರಿಸಿದ ಶ್ರೀ ಮಹಾರಾಜರ ಶಬ್ದಗಳು ಆ ವಿಪ್ರವೃಂದದ ಮೇಲೆ ಎಷ್ಟು ಪರಿಣಾಮ ಬೀರಿದವೆಂದರೆ, ಸಮಾರಂಭಕ್ಕಾಗಿ ಬಂದ ಬಹಳಷ್ಟು ವೈದಿಕ ಬ್ರಾಹ್ಮಣರು ಶ್ರೀ ಮಹಾರಾಜರಿಂದ ರಾಮನಾಮ ತೆಗೆದುಕೊಂಡರು ಹಾಗೂ ಜಪ ಮಾಡುವ ನಿಶ್ಚಯ ಮಾಡಿದರು. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ.